25 ದಿವಸ ನಿರಂತರವಾಗಿ ನಮ್ಮ ಕ್ಷೇತ್ರದ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಸನ್ಮಾನ್ಯ ಮುನಸಾಮಣ್ಣರ ಅಧ್ಯಕ್ಷತೆ ಮತ್ತು ಅಂಜನಪ್ಪ ಎಲ್ಲ ನಮ್ಮ ಹಿರಿಯರೆಲ್ಲ ಅಧ್ಯಕ್ಷತೆಯಲ್ಲಿ ಇವತ್ತು ನಿರಂತರವಾಗಿ ಒಂದು 17 ರಿಂದ 18 ಕ್ಯಾಂಟೀನ್ಗಳು ನಡೆಯತಾ ಇದ್ದವೆ ಮತ್ತು ದಿನಸಿ ಇವತ್ತು ಯಾರು ಕಡು ಬಡವರು ನಿರ್ಗತಿಕರು ಕೂಲಿ ಕಾರ್ಮಿಕರು ಬಡವರು ಯಾರಿದ್ದಾರೆ ಅವರಿಗೆ ಸುಮಾರು ನಾನು 16,000 ಕಿಟ್ ನಂದು ಅಲ್ದನೆ ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಸನ್ಮಾನ್ಯ ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಸನ್ಮಾನ್ಯ ಮುನಸಾಮಣ್ಣರು ಇವತ್ತು ಅವರು ಇಲ್ಲಿ ಒಂದು ಇದು ಬಿಟ್ಟು ಎಷ್ಟು ಕೊಟ್ಟಿದ್ರಿ ಇದು ಇವತ್ತು ಬಿಟ್ಟು 4,000 ಕಿಟ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ನಮ್ಮ ಮಾನ್ಯ ದಿವಂಗತ ರಂಗಣ್ಣನವರು ರಂಗ ದಿವಂಗತ ಇವತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿದ್ದರು ಮತ್ತು ನಮ್ಮ ಪಕ್ಷದ ಒಂದು ಆಸ್ತಿ ಇದ್ದಂಗಿತ್ತು ಇಲ್ಲಿ ಮಾನ್ಯ ದಿವಂಗತ ರಂಗಣ್ಣನವರು ಇವತ್ತಿಗೆ ಒಂದು ವರ್ಷ ಆಯಿತು ಅವತ್ತು ಅವರೊಂದು ನಮ್ಮ ಇಡೀ ನಮ್ಮ ಹಿರಿಯ ಪಕ್ಷ ಮತ್ತು ನಮ್ಮ ಅದರ ವಿಶೇಷವಾಗಿ ದಾಸರಳ್ಳಿಯಲ್ಲಿ ಒಂದು ಒಂದು ಇದನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ನಿಜವಾಗಿ ಇವತ್ತು ಅವರಿಗೆ ನಮ್ಮ ತುಂಬಲಾರದ ನಮ್ಮ ಕ್ಷೇತ್ರಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಮತ್ತು ಅವರ ಕುಟುಂಬಕ್ಕೆ ನಿಜವಾಗಿ ಅವರು ತುಂಬಲಾರದ ಅವರ ಕುಟುಂಬಕ್ಕೆ ತುಂಬಾ ನಷ್ಟ ಆಗಿದೆ ಭಗವಂತ ಅವರಿಗೆ ಅವರಿಗೆ ಒಂದು ಇದನ್ನ ತಡ್ಕೊಳ್ಳೋ ಅಷ್ಟು ಶಕ್ತಿ ಕೊಡ್ಲಿ ಅವರಿಗೆ ಒಂದು ಕುಟುಂಬಕ್ಕೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಒಳ್ಳೆ ಮಕ್ಕಳು ಅವರಿಗೆ ಮನೆ ದಿವಂಗತ ರಂಗಣ್ಣವರಿಗೆ 3 ಜನ ಮಕ್ಕಳು ಒಳ್ಳೆ ಚಂದ್ರಂತ ಮಕ್ಕಳು ಇದ್ದಾರೆ ಆ ಕುಟುಂಬ ಒಳ್ಳೆ ಕುಟುಂಬ ಅವರು ಇವತ್ತು ನೋಡಿ ಅವ್ರ ಜ್ಞಾಪಕಾರ್ಥವಾಗಿ ಇವತ್ತು ಬಡವರಿಗೆ ಸುಮಾರು ಒಂದು 2,000 ಮೇಲೆ ಕಿಟ್ಟು ನಾನು ಇವತ್ತಿನವರೆಗೂ ಸುಮಾರು ಒಂದು 25,000 ಕಿಟ್ ಕೊಟ್ಟಿದ್ದೀನಿ ಈ ತರ ಕಿಟ್ ನಾನು ಎತ್ತಕ್ಕಾಗಲಿಲ್ಲ ಒಂದೊಂದು ಕಿಟ್ ಆ ತರ ಕೊಟ್ಟಿದ್ದಾರೆ ನಿಜವಾಗೂ ಅವ್ರಿಗೆ ಆ ಕುಟುಂಬ ಭಗವಂತ ಒಳ್ಳೇದು ಮಾಡಲಿ ಅವ್ರು ಇದ್ರಿಂದ ಹೆಚ್ಚಿನ ರೀತಿಯಾಗಿ ನಡೀತಾ ಇತ್ತು ಇನ್ನ ಬೇರೆ ತರನೇ ಆಗ್ತಿತ್ತು ಇವತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯಸ್ಸು ಆರೋಗ್ಯ ಮತ್ತೊಮ್ಮೆ ನಾನು ಹೇಳ್ತಾ ಮತ್ತು ಈ ನಮ್ಮ ಸನ್ಮಾನ್ಯ ಮುನಸಾಮಣ್ಣವರ ಅಧ್ಯಕ್ಷತೆಯಲ್ಲಿ ಅವರು ಬಹಳ ಇದರಿಂದ ನಾನು ಅವ್ರಿಗೆ ಇಷ್ಟೊಂದು ಇದು ಮಾಡ್ತೇನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅವರಿಗೆ ಇವತ್ತು ಇನ್ನ 2,500 ಕಿಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಇವಾಗ ಅದಕ್ಕೆ ಅವರು ನಿಜವಾಗಿಯೂ ಅವ್ರಿಗೂ ಅಷ್ಟೇನೆ ನಾನು ಯಾವ ಇದರಲ್ಲಿ ನನಗೆ ಹೇಳಕ್ ಬೇರೆ ಪದ ಇಲ್ಲ ಆ ತರ ಕೆಲಸ ಮಾಡ್ತಾ ಇದ್ದಾರೆ ನಾವು ತಾವೆಲ್ಲ ನೋಡ್ತಾ ಇದ್ದೀರಿ ನಿರಂತರವಾಗಿ ಸರ್ಕಾರ ನನಗೆ ನಿನ್ನೆನೂ ಹೇಳಿದ್ದೀನಿ ಇವತ್ತು ನಾನು ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀನಿ ಇದು ಕಡುಬಡವರ ಕ್ಷೇತ್ರ ಇದು ಹೆಚ್ಚಿನ ಜನಸಂಖ್ಯೆಯ ಕ್ಷೇತ್ರ ನಾ ಮಾನ್ಯ ಮುಖ್ಯಮಂತ್ರಿಗೆ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸಾಕಷ್ಟು ಈಗ ನಾವು ಏನ್ ಮಾಡಬೇಕೋ ಅದು ಮಾಡ್ತಾನೆ ಇದ್ದೀವಿ ತ್ವರಿತವಾಗಿ ನಡೀತಾನೆ ಇದೆ ಬೆಳಿಗ್ಗೆ ಇವತ್ತು ನಾನು ಪಂಚಾಯತಿಗೆ ಹೋಗಿ ಒಂದೊಂದು ಮನೆಗೆ 5-5 ಮಟ್ಟೆ ಒಂದು ಅರ್ಧದಲ್ಲಿ ಕಾಲು ಕೊಟ್ಬಿಟ್ಟು ಬಂದೆ ಬೆಳಿಗ್ಗೆ ಹೋಗಿ ಸುಮಾರು ಕೆರೆ ಗುಡ್ದಳ್ಳಿ ಪೂರ್ತಿ ಹೋಗಿ ಕೊಟ್ಬಿಟ್ಟು ಬಂದೆ ಅದರಿಂದ ಇನ್ನ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತೀವಿ ನಮ್ಮ ಇದಕ್ಕೆ ನಮ್ಮ ಸನ್ಮಾನ್ಯ ಮುನಸಾಮಣ್ಣವರು ನಮ್ಮ ಕ್ಷೇತ್ರದಲ್ಲಿ ಅವರು ಒಳ್ಳೆ ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಮತ್ತು ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳನ್ನ ಎಲ್ಲ ಜೊತೆ ಸೇರಿ ಅವರು ಇನ್ನೂ ಒಂದು ಮಾಡಿ ಇನ್ನೂ ಸ್ವಲ್ಪ ಕೊಡಬೇಕು ಮಾನ್ಯ HD ದೇವೇಗೌಡರನ್ನ ಕರೆಸಿ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಇವಾಗ ಇವತ್ತು ಅದನ್ನ ಮಾಡಿ ತೀರ್ಮಾನ ಮಾಡಿ ನಾಡ್ದು ಅಷ್ಟೇ ಯಾವತ್ತು ಕೊಡಬೇಕು ಅಂತ ಹೇಳಿ ಇನ್ನೂ ಈ ವಾರ್ಡ್ನಲ್ಲಿ ಇನ್ನೂ ಒಂದು 2,500-3,000 ಕಿಟ್ ಕೊಡುವಂತ ಕೆಲಸ ನಾವು ಆ ಬಡವರಿಗೆ ಅವತ್ತು ಯಾರು ಹಸಿವಿನಿಂದ ಇರಬಾರ್ದು ಇಲ್ಲಿ ಕೂಲಿ ಕಾರ್ಮಿಕರು ಪುಣ್ಯ ಇಂಡಸ್ಟ್ರಿ ಹೋಗುವಂತ ಹೆಚ್ಚಿನ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಇಂಥ ಕಷ್ಟದಲ್ಲಿ ಅವರಿಗೆ ನಾವು ಸರ್ಕಾರ ಕೊಡ್ತಾರೋ ಬಿಡ್ತಾರೋ ನನಗಂತೂ ನನ್ನ ಕಣ್ಣಾಗ ಒಂದು ಕಿಟ್ ಇವತ್ತವರೆಗೂ ನಾನು ನೋಡಲಿಲ್ಲ ಇವತ್ತವರೆಗೂ ಒಂದು ಕಿಟ್ ನಾನು ನೋಡಲಿಲ್ಲ ಆದ್ರಿಂದ ನಾವು ನಿರಂತರವಾಗಿ ನಾವು ಅವ್ರಿಗೆ ಮಾಡ್ತಾ ಇದ್ದೀವಿ ಅವ್ರ ಕಷ್ಟ ಇದಕ್ಕೆ ನಾವು ಅವ್ರು ಸ್ಪಂದಿಸಿದಂತ ಕೆಲಸ ನಾವು ನಮ್ಮ ಅಧ್ಯಕ್ಷರು ನಮ್ಮೆಲ್ಲ ಕಾರ್ಯಕರ್ತರುಗಳು ಒಂದಲ್ಲ ಒಂದು ರೀತಿ ಅವತ್ತಿನಿಂದ ಇವತ್ತವರೆಗೂ ಮಾಡ್ತಾನೆ ಇದ್ದಾರೆ ಮಾಡ್ತೀವಿ ನಾವು ಇನ್ನೂ ಎಲ್ಲಿವರೆಗೂ ಲಾಕ್ಡೌನ್ ಇಲ್ಲಿ ಇದೆಯೋ ಅಲ್ಲಿವರೆಗೂ ನಾವು ಕೈಲಾದ ಮಟ್ಟಿಗೆ ಏನೇನು ಮಾಡ್ಬೇಕು ನಮ್ಮ JDS ಪಕ್ಷದ ಎಲ್ಲ ಮುಖಂಡರು ಒಟ್ಟಿಗೆ ಸೇರಿ ನಾನು ನಿಜವಾಗಿ ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ ಅಷ್ಟೊಂದು ವಾಲಂಟ್ರಿಗೆ ನಿನ್ನೆ ದಾಸರಳ್ಳಿಗೂ ಮೊನ್ನೆ ಜಗದೀಶ್ ಅವರು ಸಾಕಷ್ಟು ತರಕಾರಿಗಳಂತೂ ಲೋಡೇ ತಂದು ಇವತ್ತು 5-5 kg, 6 kg ಕೊಟ್ಟಿದ್ದಾರೆ ಸುಮಾರು 3,000 ಇವತ್ತು ತರಕಾರಿ ಕಿಟ್ ಕೊಟ್ಟಿದ್ದಾರೆ ಎಂದು ಹೇಳ್ತಾ ಮತ್ತೊಮ್ಮೆ ನಮ್ಮ ಏನು ದಿವಂಗತ ರಂಗಣ್ಣನವರ ಅವ್ರ ಕುಟುಂಬಕ್ಕೆ ಅವರಿಗೆಲ್ಲ ಅವರ ಸ್ನೇಹಿತರುಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ನಿಲ್ತಿದ್ದೀನಿ ನಮಸ್ಕಾರ ಕೊರೋನಾ ಒಂದು ಇದೊಂದು ಇಡೀ ಈ ದೇಶದ ಲಾಕ್ಔಟ್ ಏನಾಯ್ತು ಈ ದೇಶದಲ್ಲಿ
ಅವತ್ತಿಂದ ಇಲ್ಲಿ ತನಕ ನಮ್ಮ ಶಾಸಕರು ನಮ್ಮ ಪಕ್ಷ ಎಲ್ಲ ಮುಖಂಡ ಸೇರಿಕೊಂಡು ಜನತೆಗೆ ಇಲ್ಲಿ ಕೂಲಿ ಕಾರ್ಮಿಕರು ಅಂತವ್ರಿಗೆ ಏನಾದ್ರು ಸಹಾಯ ಮಾಡಬೇಕು. ನಾವೆಲ್ಲ ಕ್ಷೇತ್ರ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಅವೆಲ್ಲ ಸಂಘಟನೆ ಮಾಡಿ ಜನರಿಗೆ ಬಡ ಜನರಿಗೆ ಒಂದು ದಿನನಿತ್ಯ ಕೂಲಿ ಮಾಡಿ ಸಂಜೆ ಟೈಮ್ ದುಡ್ಡು ಬಂದ್ರೆ ಅವ್ರಿಗೆ ಊಟ ಅಂತ ಒಂದು ಸಂದರ್ಭದಲ್ಲಿ ಜನ ಇದ್ದಾರೆ. ಅಂತವ್ರಿಗೆಲ್ಲ ಒಂದು ನಮ್ಮ ಪಕ್ಷದ ವತಿ ಏನಾದ್ರು ಮಾಡೋಣ ಅಂತೇಳಿ ನಮ್ಮ ಶಾಸಕ ಸೂಚನೆ ಮೇರೆಗೆ ನಾವು ಕೆಲಸ ಮಾಡ್ತಾ ಇದ್ದೋ. ಪ್ರತಿಯೊಬ್ಬರಿಗೂ ನಮ್ಮ ಶಾಸಕರು ಕೂಡ ಸುಮಾರು 15,000 ಕಿಟ್ಟನ್ನ ನಮ್ಮ ಪಕ್ಷದ ವತಿಯಿಂದ ನಮ್ಮ ಎಂಎಲ್ಎ ಅವರು ಶಾಸಕರ ಮುಖಾಂತರ ನಮಗೆಲ್ಲ ವಾರ್ಡ್ ಅಧ್ಯಕ್ಷರ ಮುಖಾಂತರ ಕೊಟ್ಟಿದ್ದೀವಿ. ತದನಂತರ ನಮಗೆಲ್ಲ ಒಂದು ಸೂಚನೆ ಕೊಟ್ಟರು, ನೀವು ಕೂಡ ವಾರ್ಡ್ ಅಧ್ಯಕ್ಷರ ಕ್ಷೇತ್ರ ಅಧ್ಯಕ್ಷರು ನೀವು ಪ್ರತಿಯೊಂದು ಮನೆಗೂ ಹೋಗಿ ಯಾರು ಬಡವರು ಇದ್ದಾರೆ ಅಂತವ್ರು ಹುಡುಕಿ ಅಂತವ್ರಿಗೆ ಒಂದು ಇಂಥ ಒಂದು ಸಂದರ್ಭದಲ್ಲಿ ಒಂದು ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಕುಮಾರಣ್ಣವರು ಮತ್ತೆ ದೇವೇಗೌಡರು ಮತ್ತೆ ನಮ್ಮ ಮಂಜಣ್ಣ ಸೂಚನೆ ಮೇರೆಗೆ ಇಡೀ ಕ್ಷೇತ್ರದ ನಮ್ಮ ಪಕ್ಷದ ವಾರ್ಡ್ ಅಧ್ಯಕ್ಷರುಗಳು ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕುಟುಂಬದಲ್ಲಿ ಸುಮಾರು 96 ನಮ್ಮ ತಂದೆಯ ಕಾಲದಿಂದ ನಮ್ಮ 96 ನಾನು ಜನಪ್ರತಿನಿಧಿಯಾಗಿ ಜನಗಳಲ್ಲಿ ಆಯ್ಕೆ ಆಗಿರ್ತಾರೆ. ನಮ್ಮ ಇದೇನು ಅಷ್ಟೇ ಅಲ್ಲ, ಮೊದಲಿಂದ ನಾವು ಯಾವುದೋ ಒಂದು ಥರದಲ್ಲಿ ನಮ್ಮ ಕುಟುಂಬ ಮಹಿಮಪ್ಪ ಅಂದ್ರೆ ಈ ಒಂದು ಭಾಗದಲ್ಲಿ ಒಂದು ಹೆಸರಿದೆ. ಈ ಒಂದು ಗ್ರಾಮದ ಮಟ್ಟದಲ್ಲಿ ನಮ್ಮ ತಮ್ಮನ ವರ್ಷ ಮೊದಲಿಂದ ಒಂದು ಸಾಮಾಜಿಕವಾಗಿ ಜನ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಈ ವರ್ಷದೇನಲ್ಲ. ಇವತ್ತು ಇಂಥ ಒಂದು ಸಂದರ್ಭದಲ್ಲಿ ಅವರು ಒಂದು ವರ್ಷ ಆಯಿತು, ಅವ್ರ ನೆನಪಿಗೋಸ್ಕರ ಇಡೀ ಚಕ್ಸರ ಜನತೆಗೆ ಏನಾದರೂ ಒಂದು ಇವತ್ತಿನ ಸಂದರ್ಭದಲ್ಲಿ ಜನರಿಗೆ ಏನೋ ಒಂದು ಸ್ಪಂದಿಸಿದ ಕೆಲಸ ಮಾಡಬೇಕು ಅಂತ ನಾವೆಲ್ಲ ಕುಟುಂಬದಲ್ಲಿ ಸೇರಿ ತೀರ್ಮಾನ ತಗೊಂಡಾಗ ಅವ್ರ ನೆನಪಿನ ಅವ್ರ ಹೆಸರಲ್ಲಿ ಪ್ರತಿಯೊಬ್ಬರಿಗೆ ದಿನಸಿ ಕೊಡುವಂತ ಒಂದು ವ್ಯವಸ್ಥೆ ಮಾಡೋಣ ಅಂತ ನಮ್ಮ ಕುಟುಂಬದ ತೀರ್ಮಾನ ಮಾಡಿಕೊಂಡು ಇವತ್ತು ಸುಮಾರು 1,500-2,000 ಜನಕ್ಕೆ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಇದರ ನಮ್ಮ ಚಕ್ಷಣ ಯುವಕರ ಸಂಘದವರು ಒಟ್ಟಿಗೆ ಸೇರಿಕೊಂಡು ಇವತ್ತು ನಮ್ಮ ತಮ್ಮ ರಂಗಣ್ಣವರ ಹೆಸರಿನಲ್ಲಿ ಇವತ್ತು ಚಕ್ಷಣ ಯುವಕರ ಸಂಘದ ವತಿಯಿಂದ ಅನ್ನದಾನ 2 ದಿವಸಗಳ ಕಾಲ ಅನ್ನದಾನ ಇವರ ರಂಗಣ್ಣವರ ಹೆಸರಿನಲ್ಲಿ. ಅವರು ಚಕ್ಷಣ ಯುವಕ ಸಂಘದ ಒಂದು ಮುಖಂಡರು ಆಗಿದ್ರು. ಅವರು ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸಿ ಇಡೀ ಈ ಒಂದು ದಾಖಲೆ ಫೇಸ್ಬುಕ್ ಆ್ಯಪ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಅವರು ಹೆಸರುವಾಸಿ ಮಾಡಿದರು. ಯುವಕರು ಭಾರಿ ಅವರಿಗೆ ಹೆಚ್ಚಿನ ಪ್ರೀತಿಯ ಪಾತ್ರ ಆಗಿದೆ. ಯುವಕರು ರಂಗಣ್ಣವ್ರಿಗೆ ಭಾರಿ ಒಂದು ಆತ್ಮ ಪ್ರೀತಿಯಿಂದ ಕಾಣ್ತಾ ಇದ್ರು. ಅಂತ ಒಂದು ಅವರದೇ ಆದಂಥ ಒಂದು ತಂಡ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಆ ಯುವಕರೆಲ್ಲ ಸೇರಿಕೊಂಡು ಇವತ್ತು ಅವ್ರ ನೆನಪಿಗೋಸ್ಕರ ಇವತ್ತು ಎಲ್ಲ ಸಾಕಾದ್ರಿಂದ ಇವತ್ತು ಜನರಿಗೆ ರಂಗಣ್ಣವ್ರು ತೀರಾಗಿದ್ದ ದಿನನೇ ಶಾಸಕರು ಮೊದಲನೇ ಬಾರಿಗೆ ಮೀಡಿಯಾಗೆ ಫಸ್ಟ್ ರಿಯಾಕ್ಷನ್ ಹೇಳಿದ್ರು, JDS ಕೊಂಡಿ ಕಳಚೈತೆ ಅಂತ ದಾಸರಳ್ಳಿಯಲ್ಲಿ. ಅವರು ಈ ಒಂದು ಈ ಸಮಯದಲ್ಲಿ ಯಾವ ರೀತಿ ನೆನೆಸ್ಕೊಂತೀರಿ ಅವ್ರನ್ನ? ಈ ಒಂದು ಸಮಯದಲ್ಲಿ ಅವ್ರು ನಮ್ಮ ರಂಗಣ್ಣವರು ಇದ್ದಿದ್ರೆ ನಮ್ಮ ಪಕ್ಷಕ್ಕೆ ಇನ್ನೂ ಒಂದು ಹೆಚ್ಚಿನ ಶಕ್ತಿ ಬರೋದು, ನಮ್ಮ ಪಕ್ಷಕ್ಕೆ ಇನ್ನೂ ಒಂದು ಶಕ್ತಿ ಬರೋದು, ಇನ್ನ ಹೆಚ್ಚಿನ ಜನರಿಗೆ ಇಂಥ ಒಂದು ಕಷ್ಟದ ಒಂದು ಸಂದರ್ಭದಲ್ಲಿ ಹೆಚ್ಚಿನ ರೀತಿಗೆ ಸೇವೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಅವಕಾಶ ಸಿಗ್ತಾ ಇತ್ತು. ಇನ್ನೂ ಹೆಚ್ಚಿನ ಜನರಿಗೆ ಒಂದು ಸೇವೆ ಮಾಡುವಂಥದ್ದು, ಒಂದು ಆಹಾರ ಧಾನ್ಯ ಸೇವೆ ಮಾಡುವಂಥದ್ದು ನಮ್ಮ ಪಕ್ಷದ ವತಿಯಿಂದ ಅವ್ರ ರಂಗಣ್ಣ ವತಿಯಿಂದ ಹೆಚ್ಚಿನ ಜನರಿಗೆ ಇವತ್ತೇನು 1,200 ಜನ ಆಯ್ತು, ಅವರು ಕೂಡ ಒಂದು 5,000 ಜನ ಕೊಡೋ ಅಷ್ಟು ಶಕ್ತಿ ಅವರು ಕೊಡ್ತಾ ಇದ್ರು. ಮಾಡೋರು ಅವ್ರು ಇದ್ದಿದ್ರೆ ನಿರಂತರ ಅನುದಾನ ಆಗೋದು ಮತ್ತೆ ಒಂದು 5,000 ಜನಕ್ಕೆ ರೇಷನ್ ಕಿಟ್ ಕೊಡುವಂತದ್ದು ವ್ಯವಸ್ಥೆನೂ ಕೂಡ ನಾವು ಅವರಿದ್ದಿದ್ರೆ ನಾವು ಅನ್ಕೊಂಡ್ರೆ ಜನರು ಕೆಲವರು ನಾನು ಮನೆ ಮನೆ ಹೋಗಿ ಭೇಟಿ ಕೊಟ್ಟಾಗ ಕೂಪನ್ ಕೊಟ್ಟಾಗ ಅವರು ಹೇಳ್ತಾರೆ ರಂಗಣ್ಣ ಇರಬೇಕಾಯ್ತು, ಇವತ್ತು ಇನ್ನ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡ್ತಾ ಇದ್ರು ಅಂತ ಕೆಲವರು ನಮ್ಮೂರಿನ ಹಿರಿಯರೇ ಮಾತಾಡ್ರು. ಅದರಿಂದ